ಪಬ್ಲಿಕ್ ಟಿವಿ ಬೆಂಗಳೂರು. ವೀಕೆಂಡ್ ನಲ್ಲಿ ಯುವಕರು ಮೋಜು ಮಸ್ತಿ ಅಂತ ಔಟ್ಸೈಡ್ ಹೋಗ್ತಾರೆ, ಆದರೆ ಇಲ್ಲೊಂದು ಯುವಕರ ತಂಡ ವೃದ್ಧಾಶ್ರಮದ ವೃದ್ಧರನ್ನ ಒಂದೆಡೆ ಸೇರಿಸಿ ಹಿರಿಯರ ಜಾತ್ರೆ ಮಾಡಿದ್ದಾರೆ. ಹೆತ್ತ ಮಕ್ಕಳು ನೀಡದೇ ಇರುವಂತಹ ಪ್ರೀತಿಯನ್ನ ಈ ಯುವಕರು ಜಾತ್ರೆ ಹೆಸರಿನಲ್ಲಿ ನೀಡಿದ್ದಾರೆ. ರಕ್ತ ಸಂಬಂಧದ ಹಂಗಿಲ್ಲದೆ ಬೆಸೆದ ಈ ಚಂದದ ಹಿರಿಯರ ಜಾತ್ರೆ ಹೇಗಿತ್ತು ನೀವೇ ನೋಡಿ. ಹುಟ್ಟಿ ಸಾಯುವ ಹಾಳು ಮನಸ ಮನಸ ನಮ್ಮ ಕೇಳ್ಯಾವುದು ಮೇಲ್ಯಾವುದು. ಹೀಗೆ ಮಕ್ಕಳಂತೆ ಕುಣಿದು ಆಟವಾಡ್ತಾ ಇರೋದು ವೃದ್ಧಾಶ್ರಮದ ಹಿರಿಯ ಜೀವಗಳು. ಹೆತ್ತ ಮಕ್ಕಳಿದ್ರೂ ಕುಟುಂಬದ ಪ್ರೀತಿ ಮಮತೆಯಿಂದ ದೂರ ಇದ್ದು ನೋವಿನಿಂದಲೇ ಜೀವನ ಸಾಗಿಸ್ತಾ ಇದ್ದಾರೆ. ಇಂತಹ ನೊಂದ ಮನಸ್ಸುಗಳಿಗೆ ಬನಶಂಕರಿಯ ವಿಎಫ್ಸಿ ಸಂಘಟನೆಯ ಯುವಕರು ಬೆಂಗಳೂರಿನ ಅನೇಕ ವೃದ್ಧಾಶ್ರಮದ ವೃದ್ಧರನ್ನ ಒಂದೆಡೆ ಸೇರಿಸಿ ಹಿರಿಯರ ಜಾತ್ರೆ ಮಾಡಿದ್ದಾರೆ. 5 ಎಲ್ಡರ್ಸ್ ಹೋಮ್ ಇಂದ ಒಂದು 100 ಜನ ಸೀನಿಯರ್ ಸಿಟಿಸನ್ಸ್ ಬಂದಿದ್ದಾರೆ ಸರ್. ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಮಕ್ಕಳಿಗೆ ಅಂತಂದ್ರೆ ತುಂಬಾ ಇವೆಂಟ್ಗಳು ನಡೆಸ್ತಾರೆ, ಬಟ್ ಈ ಎಲ್ಡರ್ಸ್ ಹೋಮ್ಗೆ ಸಂಬಂಧಪಟ್ಟಂಗೆ ನಾವು ಯೂಶಲಿ ನೋಡೋದಾದ್ರೆ ಅವ್ರು ಯೂಶಲಿ ಎಲ್ಡರ್ಸ್ ಹೋಮಲ್ಲೇ ಕನ್ಫೈನ್ ಆಗಿರ್ತಾರೆ, ಅದರಿಂದ ಆಚೆ ಬರೋದೇ ಇರ, ಬೇರೆ ಎಲ್ಡರ್ಸ್ ಜೊತೆ ಮೀಟ್ ಮಾಡ್ಲಿಕ್ಕೋಸ್ಕರ ಅಂತ ಅಂದ್ಬಿಟ್ಟು ಈ ಇವೆಂಟ್ನ ಶುರು ಮಾಡಿದ್ವಿ ಸರ್. ಸಂಗೀತ, ನೃತ್ಯ, ಅಳಗುಣಿ ಮನೆಯಾಟ, ಬಾಸ್ಕೆಟ್ಬಾಲ್, ಚೆಂಡು ಎಸೆತ ಸೇರಿದಂತೆ ಹಲವು ಸ್ಪರ್ಧೆಗಳಲ್ಲಿ ಹಿರಿಯರು ಭಾಗವಹಿಸುವಂತೆ ಹುರಿದುಂಬಿಸಿ ಮನರಂಜಿಸಿದ್ದಾರೆ. ಮನೆಯಲ್ಲೇ ನಿನ್ನೆ ತಂದೆ ತಾಯಿ ನೋಡ್ಕೊಳ್ಳಾರ್ದಂತಾನು ಎಲ್ಲೋ ವೃದ್ಧಾಶ್ರಮ, ಈ ವೃದ್ಧಾಶ್ರಮ ಕನ್ಸೆಪ್ಟ್ ಬಂದಿರೋದು ಇತ್ತೀಚೆಗೆ. ಅಲ್ಲಿ ಹೋದ್ರು ಕೂಡ ನಾನು ಕೊಡ್ತಿಲ್ಲ, ನಾ 50,000 ನನ್ಗೇನು ಅಂತ ಅನ್ನೋರಿದ್ದಾರೆ. ಇಂಥ ಮಕ್ಕಳು ಇವರು ಅವನ್ನ ಕರ್ಕೊಂಡು ಬಂದು ಅವ್ರು ನೋಡ್ಕೊಳ್ಳೋದು ಇದನ್ನ ನೋಡಿದ್ರೆ ನನ್ ನಿಜವಾಗೂ ತುಂಬಾ ಸಂತೋಷ ಆಗುತ್ತೆ. ಈ ಕಾರ್ಯಕ್ರಮದ ಬಗ್ಗೆ ಅತಿ ಉತ್ತಮ ಕಾರ್ಯಕ್ರಮ ಇದು, ಅತಿ ಉತ್ತಮ ಕಾರ್ಯಕ್ರಮ. ಎಲ್ಲರೂ ಹ್ಯಾಪಿ ಇರ್ತಾರೆ ಇದು ಹಿಂಗ ಕಾರ್ಯಕ್ರಮದೊಳಗೆ ಭಾಗವಹಿಸಿ. ಈ ಜಾತ್ರೆಯಲ್ಲಿ ಈಗ 2-3 ಆಟ ಆಡಿದೀನಿ. ಏನೇ ಇರಲಿ, ಯಾವುದೇ ಆದಾಯ ಇಲ್ಲದೆ ಸ್ವಂತ ದುಡ್ಡಿನಿಂದ ವೃದ್ಧರಿಗಾಗಿ ವಾಲಂಟರಿ ಫಾರ್ ಟ್ರಸ್ಟ್ ಯುವಕರು ಜಾತ್ರೆ ಮಾಡಿದ್ದಾರೆ. ಮೋಜು ಮಸ್ತಿ ಅಂತ ಸುತ್ತಾಡೋ ಮಂದಿಗೆ ಯುವಕರ ಕೆಲಸ ನಿಜಕ್ಕೂ ಮಾದರಿಯೇ ಸರಿ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು. ಸಿಗರೆಟ್ ಸೇವನೆ ಬಿಟ್ಟುಬಿಡಿ ಅನ್ನೋ ಸಂದೇಶದೊಂದಿಗೆ ಇನ್ಸ್ಪೈರಿಂಗ್ ಇಂಡಿಯಾ ಸಂಘಟನೆ ಇವತ್ತು ಸಿಗರೆಟ್ ಶವಯಾತ್ರೆಯನ್ನು ಕೈಗೊಂಡಿದ್ರು. ಜಾಲಹಳ್ಳಿ ಕ್ರಾಸ್ ಸುತ್ತಮುತ್ತ ನಡೆದ ಈ ಶವಯಾತ್ರೆಯಲ್ಲಿ ವಿದ್ಯಾರ್ಥಿಗಳು ಬೃಹದಾಕಾರದ ಮಾದರಿ ಸಿಗರೆಟ್ ನಿರ್ಮಿಸಿ ಚಟ್ಟದ ಮೇಲೆ ಸಿಗರೆಟ್ ಇಟ್ಟು ಬಾಯಿ ಬಾಯಿ ಬಡಿದುಕೊಂಡ್ರು. ಅಲ್ಲದೆ ಸಿಗರೆಟ್ ಸೇವನೆ ಸಾವಿಗೆ ಆಹ್ವಾನ ಅಂತ ಸಂದೇಶವನ್ನು ನೀಡಿದರು. ಆತ್ಮಹತ್ಯೆಗೆ ಯತ್ನಿಸಿ ಹಲವು ವಿವಾದಕ್ಕೆ ಗುರಿಯಾಗಿದ್ದ, ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದಂತಹ ಪ್ರಥಮ್ ಎಲ್ಲಿ ಹೋಗಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾ? ಸದ್ಯ ಅವರು ಕೊಳ್ಳೇಗಾಲ ಬಳಿ ಇರತಕ್ಕಂತ ಸ್ವಗ್ರಾಮ ಹಲಗಾಪುರದಲ್ಲಿ ತಮ್ಮ ಕುಟುಂಬದೊಂದಿಗೆ ವಿಶ್ರಾಂತಿಯನ್ನ ಪಡಿತಾ ಇದ್ದಾರೆ. ಹಸು ಕುರಿ ಮೇಯಿಸಿಕೊಂಡು ಹೊಲದಲ್ಲಿ ಓಡಾಡಿಕೊಂಡು ಕಾಲ ಕಳೀತಾ ಇದ್ದಾರೆ. ಈ ವಿಚಾರ ತಿಳಿದ ಪಬ್ಲಿಕ್ ಟಿವಿ ತಂಡ ಕೂಡ ಪ್ರಥಮ್ ಅವರ ಊರಿಗೆ ಹೋಗಿ ಅವರನ್ನ ಮಾತನಾಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಥಮ್ ಅನೇಕ ವಿಷಯಗಳನ್ನ ಹೊರಹಾಕಿದ್ದಾರೆ. ಆ ಎಕ್ಸ್ಕ್ಲೂಸಿವ್ ಸಂದರ್ಶನ ನಾಳೆ ಸಂಜೆ 5:30 ಪ್ರಸಾರವಾಗುತ್ತೆ, ತಪ್ಪದೆ ವೀಕ್ಷಿಸಿ. ನಮ್ಮ ತಾತ ಹೇಳಿದೇನು, ಓದ್ ಏನ್ ಮಾಡ್ಬೇಕು, ಏನಕ್ಕೆ ಓದ್ಬೇಕು, ಪ್ರಾಣಿ ಪ್ರಿಯತೆ ಅದ್ರ ಬಗ್ಗೆ ಏನಿದೆ? ನಾನು ಏನ್ ಗೊತ್ತ, ನಾನು ಆ ತರ ಎಲ್ಲ ಮಾಡದೆ. ನಾನೇನು ಅಂದ್ರೆ, ಒಂದ್ ಕಡೆ ಹಸುಗಳನ್ನ ಕುರಿಗಳನ್ನ ಗುಡ್ಡೆ ಹಾಕೊಂಡು ಒಂದ್ ಕಡೆ ತಗೊಂಡೋಗತ್ತ ಮೇವ್ ಬಿಟ್ಬಿಟ್ರೆ ಬೆಳಗ್ಗೆ ಮಧ್ಯಾಹ್ನ ತನಕ ಬಿಟ್ಟು ಒಂದ್ ಮರದಡಿಲಿ ಕೂತ್ಕೊಳ್ತೀನಿ. ನಾನು ಹೆಚ್ಚು ಸ್ಟ್ರೈನ್ ಮಾಡ್ಕೊಳಕ್ಕೋಲ್ಲ. ಕೊಳ್ಳೇಗಾಲದಿಂದ ಹೆಚ್ಚು ಕಡಿಮೆ 55 ಕಿಲೋಮೀಟರ್ ನಮ್ಮೂರು. ಸೊ ಅಲ್ಲಿಗೆ ಬಂದಿದ್ದೀರ ನಾನು ಹುಡ್ಕೊಂಡು ಅಂತ ಹೇಳಿದ್ರೆ, ಸೊ ಇದು ನಿಮ್ಗೆ ಇದನ್ನ ನನ್ನ ಕನ್ಸನ್ ಅಂತ ಅನ್ಕೋತೀನಿ. ಅದೇ ತರ ಕನ್ಸನ್ ಅವ್ರು ನನ್ನ ಮೇಲೆ ತೋರಿಸೋರು, ಅದು ಬರೀ ಸ್ನೇಹ ಅಷ್ಟೇ. ಇದು ಸ್ನೇಹ ಬಿಟ್ಟು ಬೇರೆ ಏನಾರು ಇದ್ರೆ ಅದು ಹೆಚ್ಚು ದಿನ ಉಳಿಯಲ್ಲ ಅನ್ನೋ ಸಂಬಂಧಕ್ಕೋಸ್ಕರ ಗರ್ಲ್ ಫ್ರೆಂಡ್ಸ್ ತಾನಾಗಿತ್ತಾನೆ ಬರ್ತೀನಿ ಅಂತ ಹೇಳಿದ್ರು ಬೇಡ ಅನ್ನೋಷ್ಟು ಒಂದು ಅಂತರ ಕಾಪಾಡ್ಕೊಳ್ಳ ಅಂತ ಇದ್ದೀನಿ. ಇನ್ನು ಇವತ್ತಿನ ಗೋಲ್ಡ್ ಟುಡೇಯಲ್ಲಿ ಗೋಲ್ಡ್ ರೇಟ್ ಎಷ್ಟಿದೆ ಅಂತ ನೋಡೋಣ ಬನ್ನಿ. 10 ಗ್ರಾಮ್ 24 ಕ್ಯಾರೆಟ್ ಶುದ್ಧ ಚಿನ್ನದ ಬೆಲೆ 29,510 ರೂಪಾಯಿ, 10 ಗ್ರಾಮ್ 22 ಕ್ಯಾರೆಟ್ ಚಿನ್ನದ ಬೆಲೆ 27,600 ರೂಪಾಯಿ, ಬೆಳ್ಳಿ ರೇಟ್ 1 ಕೆಜಿಗೆ 42,885 ರೂಪಾಯಿ ಆಗಿದೆ. ಈ ಗೋಲ್ಡ್ ಮತ್ತು ಸಿಲ್ವರ್ ರೇಟ್ನ ಪ್ರಾಯೋಜಕರು ಶ್ರೀ ವಿನಾಯಕ ಜುವೆಲ್ಲರ್ಸ್, ಕಟ್ಟೆ ವಿನಾಯಕ ದೇವಸ್ಥಾನದ ಎದುರು, ಕೆಆರ್ ಪುರಂ, ಬೆಂಗಳೂರು. ಇತರೆ ಸುದ್ದಿಗಳನ್ನ ನೋಡೋಣ ಜಂಪ್ಸಿಪ್ ಅರ್ಪಿಸುವ ಸ್ಪೀಡ್ ನ್ಯೂಸ್ನಲ್ಲಿ.
ಬೆಂಗಳೂರು ಕೆರೆ ಪುನರುಜ್ಜೀವನಗೊಳಿಸಿ ಮಳೆ ನೀರು ಸಂಗ್ರಹಣೆಗೆ ಬಿಬಿಎಂಪಿ ಆದ್ಯತೆ ನೀಡುವಂತೆ ಆಗ್ರಹ. ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯಿಂದ ಪ್ರತಿಭಟನೆ. ಹಿಮ್ಮುಖವಾಗಿ ನಡೆಯುವ ಮೂಲಕ ವಿನೂತನ ಪ್ರೊಟೆಸ್ಟ್. ಗಾಂಜಾ ಮಾರಾಟ ಮಾಡುತ್ತಿದ್ದ ವ್ಯಕ್ತಿ ಪೊಲೀಸರ ಬಲೆಗೆ. ಒರಿಸ್ಸಾ ಮೂಲದ ರಾಜದಾಸ್ ಬಂಧಿತ ಆರೋಪಿ. ಬಂಧಿತನಿಂದ 5 ಲಕ್ಷ ಮೌಲ್ಯದ ಗಾಂಜಾ ವಶ. ಗುಡಿಸಲಿಗೆ ಆಕಸ್ಮಿಕ ಬೆಂಕಿ ತಗುಲಿ ಸುಟ್ಟು ಭಸ್ಮ. ರಾಯಚೂರಿನ ದೇವದುರ್ಗದ ಇರಬಗೀರ ಗ್ರಾಮದಲ್ಲಿ ಘಟನೆ. ಗುಡಿಸಲಿನಲ್ಲಿದ್ದ 20 ಗ್ರಾಂ ಚಿನ್ನ, 2 ಲಕ್ಷ ನಗದು ಬೆಂಕಿಗಾಹುತಿ. ಗುಡುಗು ಸಹಿತ ಭಾರೀ ಮಳೆಗೆ ಇಬ್ಬರು ಬಲಿ. ಬಳ್ಳಾರಿಯಲ್ಲಿ ನಡೆದ ಘಟನೆ. ಹೊಸಪೇಟೆಯ ಹಲವೆಡೆ ಭಾರೀ ಗಾಳಿ ಮಳೆಗೆ ಅಪಾರ ಪ್ರಮಾಣದ ಬೆಳೆ ನಾಶ. ಬೆಂಗಳೂರಿನಲ್ಲಿ ಸಂಭ್ರಮದ ಮಹಾವೀರ ಜಯಂತಿ. ಫ್ರೀಡಂ ಪಾರ್ಕ್ನಲ್ಲಿ ಜೈನ ಬಾಂಧವರಿಂದ ಮಹಾವೀರ ಜಯಂತಿ ಆಚರಣೆ. ವಿವಿಧ ಟ್ಯಾಬ್ಲೋಗಳಲ್ಲಿ ಧಾರ್ಮಿಕ ಸಾಮಾಜಿಕ ಕಳಕಳಿಯುಳ್ಳ ಭಿತ್ತಿಚಿತ್ರದ ಮೂಲಕ ಮೆರವಣಿಗೆ. ಬೆಂಗಳೂರಿನ ಹೆಚ್ಎಸ್ಆರ್ ಲೇಔಟ್ನಲ್ಲಿ ಇಕೋಚೇತನ ವಿಶಿಷ್ಟ ಕಾರ್ಯಕ್ರಮ. ಅದಮ್ಯ ಚೇತನ ಸಂಸ್ಥೆಯಿಂದ ಕಾರ್ಯಕ್ರಮ ಆಯೋಜನೆ. ನೈಸರ್ಗಿಕ ವಸ್ತುಗಳ ಮಾರಾಟ ಮತ್ತು ಪ್ರದರ್ಶನ. ಕೋಲಾರ ಸೇರಿದಂತೆ ಬಯಲುಸೀಮೆ ಜಿಲ್ಲೆಗಳಿಗೆ ಶಾಶ್ವತ ನೀರಾವರಿಗೆ ಆಗ್ರಹ. ಕೋಲಾರದಲ್ಲಿ ಮುಂದುವರಿದ ಪ್ರತಿಭಟನೆ. ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ. ಉಗ್ರ ಹೋರಾಟದ ಎಚ್ಚರಿಕೆ. ಇದು ಇವತ್ತಿನ ಬೆಂಗಳೂರು ಟುಡೇ. ನೆನಪಿರಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.